ಹರಣ ಗೌರ ನಮ್ಮ ದೇವಗ ಕರದ ಹೆತನ ಪೂಜೆಯ ಮಾಡ ಕಾಶಿಯ ಕಂಠ ಕಲಿಯ ನಾರಣ ಗೌರ ನಮ್ಮ ದೇವಗ ಕರದ ಹೆತನ ಪೂಜೆಯ ಮಾಡ ಕಾಶಿಯ ನಾರಣ ಗೌರ ನಮ್ಮ ದೇವಗ ಕರದ ಹೆತನ ಪೂಜೆಯ ಮಾಡ ಸುಮ್ಮನೆ ಸಿಕ್ಕಲ್ಲ ಇದ್ರನ್ನ ಪರ ಈ ಹಾಗೆ ಹೋಗಬೇಕು ಉಳ್ಕೊಂಡ ನಾರಾಯಣ ಮಾತಿಗೆ ಬ್ರಹ್ಮ ದೇವ ತಾನೆ ಒಪ್ಪವಲ್ಲ ಕಾಶಿಯಾತ್ರ ಕಾಣಿಸ್ತು ಕಡಿಮೆ ನಾರಾಯಣ ಗೌಡ ಬ್ರಹ್ಮ ದೇವರ ಕರದ ಹೆಸರ ಪೂಜೆಯ ಮಾಡ ಕಾಂತ ಕಳೆದ ನಾರಾಯಣ ಗೌಡ ಬ್ರಹ್ಮ ದೇವರ ಕರದ ಹೆಸರ ಪೂಜೆಯ ಮಾಡ ಭಗವಂತನ ಸೇವಕ್ಕೆ ಅವತ್ ಕೊರತಿನ ಬೇಡ ಕೊರತಿ ಮರಣ ಮುಂದೆ ಆಗುದು ಕೇಳ ಕಾಶಿಯಾತ್ರ ಕಂಠ ಕಲಿಯ ನಾರಾಯಣ ಗೌಡ ಮದೆ ಮಗತ್ತಾರೆ ಕಾಶಿಯಾತ್ರ ಕಂಠ ಕಲಿಯ ನಾರಾಯಣ ಗೌಡ ಮದೆ ಮಗತ್ತಾರೆ ಕಾಶಿಯಾತ್ರ ಕಂಠ ಕಲಿಯ ನಾರಾಯಣ ಗೌಡ ಹಿಡ್ಕೊಂಡ ಶಿವನ ದಾರ ಬಗಿನ ಮುಂದ ಹೋಗಿ ನಿಂತವನ ಏ ಮುಳ್ಳ ಮುಂದಿನ ಎತ್ತ ಹೋಗಿ ತುರುಡಿ ಹಿಡ್ಕೊಂಡ ಶಿವನ ದಾರ ಬಗಿನ ಮುಂದ ಹೋಗಿ ನಿಂತವನ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ
ನನ್ನಂತ ಸೇವೆ ಭಕ್ತಿ ಮಾದೇವನು ಮಾಡೋರು ಯಾರೂ ಇಲ್ಲ ಅಂತೇಳಿ ಸುತ್ತ ನಾ ಕಳ್ಳಿಗೆ ತಳ್ಳಿದ್ದು ಕೂಗ್ತಿದ್ದ. ನಾರಾಯಣಗೌಡ ಅವಾಗ ನಾ ಕಾಶಿ ಯಾತ್ರಕ್ಕೆ ಹೋಗ ಈ ಹತ್ತಳ್ಳಿಯಾಗ ಯಾರೂ ಇಲ್ಲ, ಏನಾರೆ ತುಸುವತ್ ಹೆಚ್ಚು ಕಡಿಮೆ ಮಾಡಿದ್ರ ಬ್ರಹ್ಮ ಮಾಡ್ತಾರ ಅಂತ ಅವನಿಗೆ ಹೌದೌದು. ಬ್ರಹ್ಮದೇವರು ಹೇಳ್ದ ಏನಪ್ಪ ಎಂತ ಭಕ್ತಿ ನನಗೆ ಹೆಂಗ ಬಗ್ಗೆ ಹೆಚ್ಚದ ಅಂದ್ರು ಕೇಳಿಲ್ಲ, ಮತ್ತೇನಾರು ಯಾರಾದ್ರೂ ಹೊರಗೆ ಇಡದ ಅಂತೇಳಿ ಸುಮ್ಮನೆ ಹೂವಂದ್ರೆ ಅಂಜಿ ಅಂಜಿ ಹೂವಂದ ಹೂವಂದು ಅದು ಧರ್ಮ ಕಾಪಾಡ್ತದೆ. ಹೋಗಿ ನಿಂತ ಬಾಗದ ದ್ವಾರ ಬಾಗದ ಮುಂದೆ ಪರಮಾತ್ಮ ಅಂತಾನೆ ಏ ಮುಕ್ತ ಕಂದದ ಬಾರೋ ತಮ್ಮ ಅಂತ ಹೇಳಿ ಒಳಗೆ ಕರ್ಕೊಂಡ ನಿನಗೆ ಹೆಂಗ್ ಬರ್ತದ ಹಂಗೆ ಸೇವೆ ಮಾಡದ. ಇವ ಸೇವೆ ಮಾಡಕತ್ರ ಪರಮಾತ್ಮಗ ಆನಂದ ಆಗಿ ಹೌದು ಆನಂದ ಆಗಿ ಬರ್ತದೆ ಹಿಡು. ಅವಾಗ ಪರಮಾತ್ಮ ಹೇಳಿದ ಮಗನೇ ಏನ್ ನೀವು ಹಳದಾನ ಸೀತಾಳ ಮಳದಾನ ಹೂವು ಸಾಕು, ಇನ್ನ ಸಪ್ಪೆ ಸಮುದ್ರ ಹಚ್ಚಿ ಕಡೆ ಜಂಬು ಗಟ್ಟಿ ಅದ ಜಂಬು ಗಟ್ಟಿದು ಕಮಲದ ಹೂ ತಂದ ನನಗೆ ಏರ್ಸು ಇದು ಬಿರಿಗೆ ಬಂದು ಬಿಡ್ತ್ರಿ ಬ್ರಹ್ಮದೇವರಿಗೆ. ಬ್ರಹ್ಮದೇವರಂದ ಹೆಂಗ ಧಾಮ್ರಿಯಾಗಿ ನಿಂತು ಬಿಟ್ಟ ಇನ್ನು ಹೆಂಗ ಮಾಡ್ಕಂದ ಇದ್ರಪ್ಪ ಇದರಾಗಿ ಧರ್ಮ ಹೆಂಗ ಕಾಪಾಡ್ತದ ನೋಡ್ತೀನಿ ಅಂತಲ್ಲ ಹೌದು ಹಾಡು ಬ್ರಹ್ಮದೇವರ ಹೌದ್ರಿ. ರಾತ್ರಿ ಬಾಲಕ ಎತ್ತ ಹಾಕ ದುರ್ಗೆ ಹಿಡಬಲ್ಲ ಸಕಲ ಸಂದ್ರ ರಾತ್ರಿ ಬಾಲಕ ಎತ್ತ ಹಾಕ ದುರ್ಗೆ ಹಿಡಬಲ್ಲ ಸಕಲ ಸಂದ್ರ ಹೋಗಿ ಬ್ರಹ್ಮ ಇಳಕೊಂಡ ಕಾಶಿ ಯಾತ್ರ ಕಾಶಿ ಯಾತ್ರ ಕಣ್ತು ಕಳಿಯ ನಾರಾಯಣ ಗೌಡ ಬ್ರಹ್ಮ ದೇವನ ಕರದ ಪೂಜೆಯ ಮಾಡ ಕಾಶಿ ಯಾತ್ರ ಕಣ್ತು ಕಳಿಯ ನಾರಾಯಣ ಗೌಡ ಏಳು
ಚಟ್ನಿಯವರು ಹೌದು ನೀರಾಟ ಆಡ್ತಿದ್ರು ಅವರು ನಿಸಂಗಾಗಿ ಇಲ್ಲಿ ಯಾರೋ ಮಾನವರ ಸುಳುವು ಇರೋದಿಲ್ಲ ಅಂತಲ್ಲಿ ಒಯ್ದಿಟ್ಟಿದ ತಿಪ್ಪಲೇಶ್ವರ ಅರಸ ಏಳು ಮಂದಿ ಮಕ್ಕಳು ಸುಳುವಾಕು ಹಂಗೆ ತಳಚಂಡ ಕೂತಿದ್ರು ಅವಾಗ ಅರಸ ಹೋಗಿಟ್ಟು ಬಿಟ್ಟಿದ ಅಲ್ಲಿ ಯಾರೋ ಗಂಡ ಮಕ್ಕಳ ಪ್ರವೇಶ ಇರ್ತಿದ್ರಿ ಹೌದೌದು ಹೋಗಿ ಬ್ರಹ್ಮ ಹೇಳ್ಕೊಂಡ ಹೌದು ಸೂರ್ಯ ಉದಯ ಟೈಮ್ದಾಗ ಇವರೆಲ್ಲಾರು ಚಕ್ಕಣಿಯವರು ಏಳು ಮಂದಿ ಹೆಣ್ಮಕ್ಳು ಇವ್ರು ಆಡಕತ್ತಿದ್ರು ನೀರಾಟ ಆಡ್ತಿದ್ರು ಬಟ್ಟಿ ಇದ್ದಿತ್ತಲ್ಲ ಹೌದು ಬ್ರಹ್ಮ ಇದೆಲ್ಲ ನೋಡಿ ಗಾಬರಿ ಆಗಿಬಿಟ್ಟ ಎಲ್ಲಿ ಹೆಂಗ್ ಮಾಡ್ಲಿ ಬರೇ ಹೆಣ್ಮಕ್ಳು ಅದಾರ ಹೌದು ಯಾರ ಬಂದು ನನ್ನನ್ನು ಹೊಡೆದ್ರೆ ಹೆಂಗ್ ಮಾಡ್ಲಿ ಅಂತೇಳಿ ಹೌದು ಗಾಬರಿಯಾಗಿ ನಿಂತು ಬಿಟ್ಟ ಹೌದು ನೋಡ್ತಾನೆ ಕಡೆ ಹಾಲ ಕಡೆ ನೀರು ನಿರಂಕಾರ ಹೌದು ಎಲ್ಲಾ ದಿಕ್ಕಿಗೆ ನೀರು ನಿರಂಕಾರ ಹೆಂಗ ಮಾಡ್ಲಿತ್ತೆ ಗಾಬರಿಯಾಗಿ ನಿಂತ ಹೌದು ಹೆಣ್ಮಕ್ಳು ತಿಳ್ಕೊಂಡ್ರು ಹೌದು ಇಲ್ಲಿ ನಾವು ಬಂದು ಎಷ್ಟೋ ದಿವಸ ಆಯ್ತು ಹೌದು ಒಬ್ಬ ಗಡಸನಲ್ಲಿ ಸುಳುವಿಲ್ಲ ಹೌದು ಆದ್ರೆ ಇವತ್ತು ಬಂದಾಗ ಇಲ್ಲಿ ತನ ನಡ್ಕೊಂಡು ಅಂದ್ರೆ ಇವ ಬಹುತೇಕ ದೇವ ಪುರುಷ ಇರಬೇಕು ಹೌದೌದು ಕಡೆ ಹೊಟ್ಟು ಕಮಲಾದೇವಿ ಮಗನೇ ಬ್ರಹ್ಮದೇವ ಮತ್ತೆ ತಾಯಿ ಬಂದು ಹೋಗಲು ಕವಾಯ ಕಲ್ಸ್ಕೊಂಡ್ರಿ ಹೌದೌದು ಗೊತ್ತಿಲ್ಲ ಹೌದು ಗೊತ್ತಿಲ್ಲ ಕಮಲಾದೇವಿಯಲ್ಲಿ ಧರ್ಮಿತ್ತು ಹೌದೌದು ಧರ್ಮ ಹೇಳ್ತದೆ ಕಮಲಾದೇವಿ ಕಮಲವ್ವ ಹೌದು ನಿನ್ನ ಮಗನೇ ಬಂದದ ಹೌದು ಶಿವನ ಪೂಜೆ ಕದಾನೆ ಹೌದು ಕಮಲದ ಹೂವು ತುಂಬಾತ ಕಳಿಸ್ಯಾನೆ ಮಗನ ಭೇಟಿಗೆ ಬಂದಾನ ಹೌದು ಯಾಕಸ್ತಾನ ಯಾಕಸ್ತಾನ ಹೌದು ನೀರಾಟ ಆಡತಿದ್ರು ಜಗದಾರದಲ್ಲ ಇದನ್ನೆಲ್ಲ ನೋಡಿ ತಮ್ಮ ಗಾಬರಿ ಬಂದ ದೇವ ಪುರುಷ ಇರಬೇಕಂತ ಅವರು ಕೇಳ್ಕೊಂಡ ಕಾಶಿ ಯಾತ್ರ ಕಾಶಿ ಯಾತ್ರೆ ನಾರಾಯಣ ಗೌಡ ನಮ್ಮ ದೇವದ ಕಾರಣ ನಾರಾಯಣ ಗೌಡ ಯಾತ್ರೆ ಪಂಚಕರಿಯ ನಾರಾಯಣ ಗೌಡ ನಮ್ಮ ದೇವರ ಕಾರಣ ಹೇಳ ಪೂಜೆಯ ಮಾಡ ಅವನನ್ನೇ ಮಂಜುನಾಥ ನಾರಾಯಣ ಗೌಡ
ಮಾತಾ